ನಾನು ಹಾಕೊಂಡಿದ್ದಂತ ಸ್ಪೆಕ್ಟ್ ಅಲ್ಲಿ ನೀರೊಳಗೆ ಹೆಂಗ್ ಮುಣಗಿದ್ದೆ ಅವಾಗ ಹೋಗ್ಬಿಡ್ತದೆ ಸ್ಪೆಕ್ಟ್ ನೋಡನ ಸ್ಪೆಕ್ಟ್ ಹೋದ್ರೆ ಮತ್ತೊಂದು ತಗೋಬತ್ತ ಬಟ್ ಈ ಟೈಮ್ ಮೆಮೊರೇಬಲ್ ಟೈಮ್ನ ಮಿಸ್ ಮಾಡ್ಕೊಳಕ್ ನಂಗೆ ಇಷ್ಟ ಇದ್ದಿಲ್ಲ ಸೊ ಹಾಗಾಗಿ ಸ್ಪೆಕ್ಟ್ ಹುಡ್ಕೊಡ್ದು ಬಿಟ್ಟರೆ ಅದೆಲ್ಲ ದರ್ಶನ ಮುಗಿಸ್ಕೊಂಬಂದಿನಿ ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ರೌಂಡ್ ಸ್ನಾನ ಓಕೆ
ಫ್ಯಾಮಿಲಿ ಅಂದ್ರೆ ಏನು ಪಬ್ಲಿಕ್ ಅಂದ್ರೆ ಏನು ಪಬ್ಲಿಕ್ ಅಲ್ಲಿ ಯಾವ ತರ ಡಿಸಿಪ್ಲಿನ್ ಪಾಠ ಆಡಬಹುದು ಎಲ್ಲ ಅವ್ರಿಗೆ ಡ್ರೈವರ್ಗೆ ಒಂದು ಇದು ಆಗುತ್ತೆ ಕ್ಲಾಸ್ ಹೋಗಿ ಬರ್ತಾರೆ ಅವ್ರಿಗೆ ಗೊತ್ತಾಗ್ತಾರೆ ಗೊತ್ತಾಗುತ್ತೆ ಆಟೋಮ್ಯಾಟಿಕ್ ಸ್ಲೋ ಆಗುತ್ತೆ ಅವ್ರು ಸೊ ಪ್ರತಿಯೊಬ್ಬ ಡ್ರೈವರು ಕೂಡ ಐಆರ್ಟಿ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ರಿ ಸೊ ಇದು ನಾನು ಯಾಕಂದ್ರೆ ಆ ಡ್ರೈವರ್ ಲೈಫ್ ಸ್ಟೈಲ್ ಹೇಳ್ಕೊಡ್ತಿದ್ದೆ ಇಲ್ಲಿ ಇವಾಗ ನನಗೆ ಗೊತ್ತಾಗಿರೋದು ಏನಂದ್ರೆ ಡ್ರೈವರ್ಗೂ ಕೂಡ ಪೇಷನ್ಸ್ ಇಂಪಾರ್ಟೆಂಟ್ ಐತಿ ಸೊ ಡ್ರೈವರ್ಗೂ ಕೂಡ ಒಂದಿಷ್ಟು ನಾಲೆಜ್ ಬೇಕು ಸೊ ಪೇಷನ್ಸ್ ಬೇಕು ಯಾರು ಹೆಂಗ ಏನು ಅನ್ನೋದು ಒಂದಿಷ್ಟು ಬೇಕು ಅನ್ನೋ ಕಾರಣಕ್ಕೆ ಅಂಕಲ್ ಹೇಳಿದಂಗೆ ಆಲ್ಮೋಸ್ಟ್ ಇರೋಂಥ ಎಲ್ಲ ಡ್ರೈವರ್ಗಳು ಕೂಡ ಐಆರ್ಟಿ ಸ್ಕೂಲ್ ನಿಮ್ಮ ಹತ್ತಿರದ ಇರ್ತಕ್ಕಂಥದ್ದು ಸ್ಕೂಲಿಗೆ ಹೋದಾಗ ನಿಮ್ಗೆ ಸರ್ಟಿಫಿಕೇಟ್ ಸಿಗ್ಬೋದು ಬಟ್ ಅಲ್ಲಿ ಹೇಳ್ತಕ್ಕಂಥ ವಿಷಯಗಳ ಬಗ್ಗೆ ನಿಧಾನವಾಗಿ ಹೇಳ್ಕೊಡ್ತಾರಂತ ಸೊ ಅದನ್ನು ನೀವು ಕೂಡ ಕಲೀರಿ ಅನ್ನೋದು ನನ್ನ ಮತ ಜೈಶಂಕರ್ ಅಂಕಲ್ದು ಒಂದು ಸಣ್ಣ ಮನವಿ ಅಥವಾ ವಿನಂತಿ ಮಾಡ್ಕೋಬಹುದು ಎಲ್ಲ ಚೆನ್ನಾಗಿರ್ಬೋದು ನಮ್ದು ಡ್ರೈವರ್ ಲೈಫ್ ಚೆನ್ನಾಗಿರ್ಬೋದು ಪಬ್ಲಿಕ್ ಚೆನ್ನಾಗಿ ಬಿಹೇವ್ ಮಾಡ್ಬೋದು ಸೊ ಪಬ್ಲಿಕ್ ನಾವು ಹೇಗೆ ನೀಟಾಗಿ ಬಿಹೇವ್ ಮಾಡ್ತೀವ ಗಾಡಿಕ್ಕೆ ಅವ್ರ ಸಂತೋಷ ಮನೇಲಿ ಏನಾದ್ರು ಮಾಡ್ಬೋದು ಕೊಟ್ಟಿದ್ರು ಅಲ್ಲಿ ಹೋಗ್ತಾ ಇದ್ ಗಾಡಿ ಅಂದ್ರೆ ಅವ್ರಿಗೆ ಯಜಮಾನ್ ಇಷ್ಟು ಬಂಡವಾಳ ಹಾಕಿ ನಮ್ಮ ಕೈಯಲ್ಲ ಗಾಡಿ ಕೊಟ್ಟಿ ಅವರು ಸಂತೋಷವಾಗಲ್ಲ ಮನೇಲಿ ಇರ್ಬೋದು ಯಾಕಂದ್ರೆ ನಮ್ಮ ಡ್ರೈವರ್ಗೆಲ್ಲ ಲೈಸೆನ್ಸ್ ಎಲ್ಲ ಗೊತ್ತಿದೆ ಐಆರ್ಟಿ ಹೋಗಿ ಬಂದಿದ್ದನು ಅವನಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿದ್ದಾರೆ ಅವ್ರು ಆ ತರ ಗಾಡಿ ಓಡಿಸ್ತಾರ ನಂಬಿಕೆ ಅಲ್ಲಿ ಬರುತ್ತೆ ಯಜಮಾನ್ರಿಗೆ ಬರ್ಬೋದು ಹೌದು ಇದು ಐಆರ್ ಕಸ್ಟಮರ್ ನೀವು ರಿಸೀವ್ ಮಾಡ್ತೀವಿ ಕಸ್ಟಮರ್ ಆ ಕಸ್ಟಮರ್ಗೆ ಡ್ರೈವರ್ ಬರ್ತಾ ಇದ್ರೆ ಓ ಆ ಡ್ರೈವರ ಪರವಾಗಿಲ್ಲ ಐಆರ್ಟಿಗೆ ಹೋಗಿ ಬಂದ ಐಆರ್ಟಿಗೆ ಹೋಗಿ ಬಂದ ಡ್ರೈವರ್ ನಮ್ಗೆ ಪರವಾಗಿಲ್ಲ ಫಸ್ಟ್ ಕ್ಲಾಸ್ ನಮ್ಗೆ ಸೇಫ್ಟಿ ಮೆಟೀರಿಯಲ್ ತಗೊಂಡು ಬಂದು ಕೊಡ್ತಾರು ಅವ್ರ ನಂಬಿಕೆ ಅದಕ್ಕೋಸ್ಕರ ಅಂತ ಇದೆ ಅದಕ್ಕೋಸ್ಕರ ಒಬ್ಬ ಐಆರ್ಟಿಗೆ ಹೋಗಿ ಬಂದಿರೋಷ್ಟು ಸ್ಕೂಲ್ ಸ್ಟೂಡೆಂಟ್ ಅಂಕಲ್ ಸೊ ನೀವು ಕೂಡ ಆದರೆ ಎಲ್ಲ ಇದನ್ನು ವಿಡಿಯೋ ನೋಡ್ತಕ್ಕಂಥ ಡ್ರೈವರ್ಗಳೇನಾದರೂ ಇದ್ದರೆ ಐಆರ್ಟಿ ಸ್ಕೂಲ್ನ ಇದೆಲ್ಲೈತಿ ಕೇಳ್ರಿ ಹೋಗಿ ಬರೋಕೆ ನೀವು ಕೂಡ ಈಸಿ ಆಗುತ್ತೆ ಹೋಗಿ ಬರ್ರಿ ಇವಾಗ ನಾನು ಇನ್ನೊಂದು 8 ಕಿಲೋಮೀಟ್ರ್ ಮೇ ಬಿ ಅಂಕಲ್ ಜೊತೆ ಹೋಗ್ತೀನಿ ಅಲ್ಲಿವರೆಗೂ ಮಾತಾಡ್ಕೊತ ಹೋಗಿ ಇನ್ನೊಂದಿಷ್ಟು ಮಾಹಿತಿ ನಂಗೆ ತಿಳ್ಕೊಂಡಿರ್ತೀನಿ ಅಂಕಲ್ ಜೊತೆ ಅವುಗಳನ್ನ ನಿಮಗೆ ಮತ್ತೆ ಹೇಳ್ತೀನಿ 1 ಕೋಟಿ ಗಾಡಿ ಇದು ಅಂಕಲ್ದು ಡ್ರೈವರು 1 ಕೋಟಿ ಗಾಡಿ ಡ್ರೈವರ್ ನಾವು ಬಂದಿವಿ 1 ಕೋಟಿ ಗಾಡಿಯೊಳಗೆ ಬಂದಿವಿ ಇವತ್ತು ಶಾರ್ಟ್ ಬ್ರೇಕ್ ಟೀ ಕುಡಿಯೋದು ಮತ್ತೆ ಮುಂದೆ ಹೋಗೋದು ನಂಗೆ ಸಾಕು ಪಂಟ ಚೇರ್ಸ್ ಅಂಕಲ್ ಅಂಕಲ್ ಕೊಟ್ಟು ಜ್ಯೂಸ್ ಇದೆಷ್ಟು ದೊಡ್ಡ ಗಾಡಿ ಐತಲ್ಲ ಅಯ್ಯೋ ಇದ್ರೊಳಗೆ ಕಾರ್ಬನ್ ಡೈಆಕ್ಸೈಡ್ ಇತ್ತು ನಾನು ಬಂದಿರೋ ಗಾಡಿ ಒಳಗೆ ಕಾರ್ಬನ್ ಡೈಆಕ್ಸೈಡ್ ಇತ್ತು ಅಂಕಲ್ ಅಷ್ಟು ಫ್ರೀ ಆಗಿ ನಂಬರ್ ಇಸ್ಕೊಂಡು ನಾನು ವಾಪಸ್ ಮತ್ತೆ ಹಿಂಗೆ ಬರ್ತೀನಿ ನನ್ನ ಗಾಡಿಯಾಗ ಬಾನಿ ಅಂತ ಹೇಳಾರ ಸೊ ಇವಾಗ ನಿಯರ್ ನಾನು ಮನ್ನಾಕ್ ಹೇಳಿ ಹತ್ರ ಅದೀನಿ ಸೊ ಇಲ್ಲಿಂದ ಮತ್ತೆ ವಾಪಸ್ ನಾನು ಬೀದರ್ ಹೋಗ್ಬೇಕು ಬೀದರ್ ಇಲ್ಲಿಂದ 30 ಕಿಲೋಮೀಟ್ರ್ ಜರ್ನಿ ಮತ್ತು ವಾಪಸ್ ನಾನು 30 ಕಿಲೋಮೀಟ್ರ್ ಜರ್ನಿ ಹೋಗ್ಬೇಕು ಜರ್ನಿ ಹೋದ್ರೆ ನಂಗೆ ಬೀದರ್ ಸಿಗುತ್ತೆ ಸೊ ಹೋಗುವ ಹಿಂಗೆ ಜರ್ನಿ ನರಸಿಂಹಸ್ವಾಮಿಗೆ ನಾವು ಬಂದ್ವಿ ಜರ್ನಿ ನರಸಿಂಹಸ್ವಾಮಿ ದೇವಸ್ಥಾನ ಬೀದರ್ ಸೊ ಫೈನಲಿ 5-6 ತಿಂಗಳ ಪ್ಲ್ಯಾನ್ ಇವತ್ತಾಯ್ತು ಸೊ ಇವರು ಕೂಡ ನಮ್ಮ ಅಪ್ಕಮಿಂಗ್ ಯೂಟ್ಯೂಬರ್ ಬೀದರ್ ಜನರ ಇವರಿಗೆ ಸಪೋರ್ಟ್ ಮಾಡಿರಿ ಸೊ ಇವರ ಚಾನಲ್ನ ಹೆಸರನ್ನ ಚಾನಲ್ ಓಪನ್ ಮಾಡಿದ್ಮೇಲೆ ಬೀದರ್ನ ಪ್ರತಿಯೊಂದು ಮೂಲೆ ಮಾಹಿತಿನೂ ಕೂಡ ಇವ್ರು ಕೊಡ್ತಾರೆ ಇವರು ಒಂದು ಚಾನಲ್ ಹೆಸರನ್ನ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ನೋಡಿರಿ ಇವ್ರಿಗೂ ಕೂಡ ಸಪೋರ್ಟ್ ಮಾಡಿರಿ ನಾನೊಬ್ಬನ ಅಷ್ಟೇ ಅಲ್ಲ ಇವ್ರಿಗೂ ಕೂಡ ಸಪೋರ್ಟ್ ಮಾಡಿರಿ ಬೀದರ್ ಎಸ್ಪೆಷಲಿ ಫಾರ್ ಬೀದರ್ ಪೀಪಲ್ಸ್ ಇವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಿಂದು ಮತ್ತು ಯೂಟ್ಯೂಬಿನ ಚಾನಲ್ ಕೂಡ ನಿಮಗೆ ಮೆನ್ಷನ್ ಮಾಡಿರ್ತೀನಿ ನಾವು ಹೋಗ್ತಾ ಇರೋವಂಥ ರೂಟು ಹಳೆ ರೂಟ್ ಇದು ಹಳೆಯ ದ್ವಾರ ಸೊ ನಮ್ಮ ಭಾಷೆ ಒಳಗೆ ಹಳೆಯ ದ್ವಾರ ಅಂತ ಕರೀತಾರೆ ಇದು ಒಂದು ಹೊಸ ಎಂಟ್ರಿ ಕೂಡ ಇದೆ ಹಳೆ ಎಂಟ್ರಿ ಕೂಡ ಇದೆ ಇಲ್ಲಿ ಒಂದು ವೆಹಿಕಲ್ಸ್ಗೆ ನಿಮ್ಮ ವೆಹಿಕಲ್ಸ್ಗೆ ಅಂತ ಇಷ್ಟ ಅಂತ ಅಮೌಂಟ್ ಇರ್ತದೆ ಅಲ್ಲಿ ಬಿಟ್ಟು ನೀವು ಹೋದರೆ ಈ ಥರ ಒಂದು ಎಂಟ್ರೆನ್ಸ್ ಇರುತ್ತೆ
ಇದು ಹಳೆ ಎಂಟ್ರೆನ್ಸ್ ಆಗಿರೋದ್ರಿಂದ ಇದು ಗೇಟ್ ಗಿಟ್ ಎಲ್ಲ ಇರುತ್ತೆ. ಹೊಸ ಎಂಟ್ರಿ ಕೂಡ ಐತಿ, ಅಲ್ಲಿ ಅಸಿಂದಾನು ಬರ್ಬೋದು. ಇವಾಗ ನರಸಿಂಹಸ್ವಾಮಿಗೆ ನಾವು ಇವೆಲ್ಲ ತೆಗೆದಿಟ್ಟು ಇವ್ರು ಯಾವ ಥರ ಹೋಗ್ತಿದ್ದಾರೆ ಇಲ್ಲಿ ಎಲ್ಲಿ ಹೋಗಿ ಹೆಂಗೆ ಹೋಗ್ಬೇಕಂದ್ರೆ ತೋರಿಸ್ತೀನಿ. ಇಲ್ಲಿ ಈ ಥರ ನಾವು ಹೋಗ್ಬೇಕಾಗತ್ತೆ. ಅಂಕಲ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಒಳಗೆ ಹೋಗಿ ಬಂದ್ರಲ್ಲ? ಕನ್ನಡ ಆತ ಸಂಜೆ ತೆಲುಗು ಹಿಂದಿ ಎಕ್ಸ್ಪೀರಿಯನ್ಸ್ ಪಹಲಿ ಬಾರ ಆತ. ಕಿತ್ನ ಕಿಲೋಮೀಟರ್ ಸಾರಿ ಕಿತ್ನ ಮೀಟರ್ ಹೇ ಅಂದರ್ ದಾದಾಪು ಹಾಫ್ ಕಿಲೋಮೀಟರ್ ಹಾಫ್ ಕಿಲೋಮೀಟರ್ ಅವ ಪಾನಿ ಸೊ ಇದು ಒಂದು ಇವರ ಎಕ್ಸ್ಪೀರಿಯನ್ಸ್. ಒಂದು 500 meters ವರೆಗೂ ಒಳಗಿರುತ್ತೆ, ಒಂದು 5 feet ವರೆಗೂ ನೀರು ಹೈಟ್ ಐತಿ. ಸೊ ನಮಗೇನು ಪ್ರಾಬ್ಲಮ್ ಆಗಲ್ಲ, ಒಂದು 5 feet ಆದೀವಿ ನಾರ್ಮಲಾಗಿ ಈಸಿ ಆಗುತ್ತೆ. ಸೊ ದರ್ಶನಕ್ಕೆ ಹೋಗೋಣ. ಇಲ್ಲೆಲ್ಲಾದರೂ ಬ್ಯಾಗ್ ಇಡೋ ವ್ಯವಸ್ಥೆ ಐತಿ, ನಿಮಗೆ ಇಲ್ಲಿರುತ್ತೆ ಅದನ್ನು ಕೂಡ ವ್ಯವಸ್ಥೆ ಇರೋದನ್ನು ತೋರಿಸ್ತೀನಿ. ಇದೊಂದು ಎಂಟ್ರೆನ್ಸ್ ಈ ಥರ ಇರುತ್ತೆ. ಎಂಟ್ರೆನ್ಸ್ ಹೋದ ತಕ್ಷಣ ನರಸಿಂಹಸ್ವಾಮಿದು ಒಂದು ಮೂರ್ತಿ ಇದೆ, ಅದಕ್ಕೆ ನಿಮ್ಮ ಏನು ಅರ್ಕಿ ಕಟ್ಕೊತೀರೋ, ನೀವು ಏನು ಮಾಡ್ತಿರೋ, ಸೊ ಅದೊಂದು ನರವೇರಿಸ್ತಕ್ಕಂಥ ಒಂದು ಶಕ್ತಿ ಆ ಪರಮಾತ್ಮನಿಗೆ ಐತಿ. ಸೊ ಹಿಂಗೆ ನಾನು ಮತ್ತು ನಮ್ಮ ಬ್ರದರ್ ನನ್ನ ಫೋರ್ಸ್ಫುಲಿ ಬಂದರು ಅವರು ಕೂಡ. ನಮ್ಗೆ ಇಲ್ಲಿ ಸೊ ನಮ್ಗೆ ಕೊಪ್ಪಳಿಂದ ಬೀದರ್ವರೆಗೂ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಸೊ ಹಿಂಗೆ ಒಂದು ದೇವಸ್ಥಾನ ಐತಿ ನರಸಿಂಹಸ್ವಾಮಿದು. ಸೊ ಬೀದರ್ ಜಿಲ್ಲೆ ಒಳಗೆ ಇರೋದಂಥ ಇದೊಂದು ಸ್ಪೆಷಲ್ ಕರ್ನಾಟಕದೊಳಗಿರೋದು ಇದೊಂದೇ ದೇವಸ್ಥಾನ ಈ ಥರದ್ರಲ್ಲಿ. ಫೈನಲಿ ಒಂದು 5-6 ತಿಂಗಳ ಒಂದು ಕನಸಿದೆ. ಇದು ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ಬಂದಿರೋದ ನಮ್ದು ದೊಡ್ಡ ಪುಣ್ಯ. ಇದು ಹೆಂಗದ ಅಂದ್ರೆ ಒಂದು 500 meters ಹಿಂಗೆ ನೀರೊಳಗೆ ಹೋಗ್ಬೇಕಂತ, 500 meters ಹಿಂಗೆ ನೀರೊಳಗೆ. ಸೊ ನಾನು ನಮ್ಮ ಬೀದರ್ ಯೂಟ್ಯೂಬರ್ ಅಪ್ಕಮಿಂಗ್ ಯೂಟ್ಯೂಬರ್ ಹೋಗ್ತಾ ಇದ್ದೀವಿ. ನಾನು ಭಾಳ ಫೋರ್ಸ್ ಮಾಡಿದೆ, ಬರ್ರಿ ಹೋಗೋಣ ಏನಾಗ್ತದೆ ಹೆಂಗೆ ಹಿಂಗೆ ಅಂತಂದೇಳಿ ಹೇಳಿದೆ. ಹಿಂಗೆ ಹೋಗ್ತಾ ಇದ್ದೀವಿ. ಎಷ್ಟು ಕೋಲ್ಡ್ ಅಂತ ಐಸ್ ನೀರಿದ್ದಂಗೆ. ಹಾಯ್ ಅಣ್ಣಾಜಿ, ನೀವು ಇಲ್ಲೇ ಇರ್ತೀರಾ, ನೀವು ಲೋಕಲ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಮಹಾರಾಷ್ಟ್ರ ನರಸಿಂಹಸ್ವಾಮಿ. ಏ ಇಲ್ಲೊಬ್ಬ ನರಸಿಂಹಸ್ವಾಮಿ. ಸೊ ಫಸ್ಟ್ ಕ್ಲಾಸ್ ಐತಿ. ಯಾರಾದರೂ ಒಂದು 3 feet ಇದ್ದೆ ಅಂದ್ರೆ ಟ್ರೈ ಮಾಡಬೇಡ್ರಿ, ಮುಳುಗಿಬಿಡ್ತೀರಿ. ನನ್ನ ಪ್ರಕಾರ ಪ್ರತಿಯೊಬ್ಬ ಒಂದು ಭಗವಂತ ಬರ್ಬೇಕಾದ್ರೆ ಅವನ ಇಚ್ಛೆ ಇಲ್ಲದೆ ಬರಕ್ ಆಗಂಗಿಲ್ಲ. ಸೊ ಅವನ ಅವ್ರ ಇಚ್ಛೆ ಇತ್ತು ನೀವು ಇಲ್ಲಿ ಬರ್ಬೇಕಂತ. ಹೌದು ಹೌದು, ಅದ 5-6 ತಿಂಗಳಿಂದ ಅದೆಷ್ಟು ಅಂದ್ರೆ 5-6 ತಿಂಗಳ ನಾನು ಅದನ್ನ ಹೋಗ್ಬೇಕಂತ ಅನ್ಕೊಳಕತ್ತ. ಇಲ್ಲಿ ಹುಡುಗರು ಅಷ್ಟೇ ಬರೋದಲ್ಲ, ಹುಡುಗಿರು ಕೂಡ ಬರ್ತಾರ. ಅಬ್ಬಾಬಾ, ನನಗೆ ಒಂದು 5 feet ಇದೀನಿ, ನಾನು ಒಂದು 5.5-6 feet ಇದೀನಿ. ಸೊ ನನಗೆ ಎದಿಗೆ ಬಂದ ನೀರು ಇವ ನೋಡಿಲ್ಲ, ಬಡ್ಕೊಳಕ್ ಹತ್ಬಿಟ ಪಪ್ಪ. ಸೊ ಒಂದು ಹಂತಕ್ಕೆ ಈ ಥರ ಒಂದು ಹಂತಕ್ಕೆ ಬಂದಾದ್ಮೇಲೆ ಈ ಥರ ಒಂದು ನಿಮಗೆ ಸಪೋರ್ಟಿವ್ ಆಗಿ ಕಂಬ ಇರುತ್ತದೆ. ಸೊ ಈಸಿಯಾಗಿ ಹೋಗಿ ಬರ್ಬೋದು, ಈಸಿಯಾಗಿ ಹೋಗಿ ಬರ್ಬೋದು. ಓಕೆ, ಎಲ್ಲಿ ಏನು ಮುಗಿ ಮುಳುಗಿ ತಾಕ್ತಾರೆ. ಓ ಮೈ ಗಾಡ್, ಹಿಂಗ್ ಮುಳುಗಿ ತರ್ಬೇಕಾ? ಬನ್ನಿ ಮೇಲಿಂದ ಹಾಕೊಂಡ್ಬನ್ನಿ.
ಫೈನಲ್ ಆಗಿ ಬಂದ್ವಿ ಮತ್ತೆ ನಾನು ನಮ್ಮ ಬ್ರದರ್ थैंक यू नमस्ते ನಾನು ಹಾಕೊಂತಿದ್ದಂಥ ಸ್ಪೆಕ್ಟ ಅಲ್ಲಿ ನೀರೊಳಗೆ ಹೆಂಗೆ ಮುಣುಗಿದ್ದೆ ಆವಾಗ ಹೋಗ್ಬಿಡ್ತದೆ ಸ್ಪೆಕ್ಟ್ ನೋಡೋಣ ಸ್ಪೆಕ್ಟ್ ಹೋದ್ರೆ ಮತ್ತೊಂದು ತೊಗೋಬತ್ತ ಬಟ್ ಈ ಟೈಮ್ ಮೆಮೊರೇಬಲ್ ಟೈಮ್ನ ಮಿಸ್ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇದ್ದಿಲ್ಲ ಸೊ ಹಾಗಾಗಿ ಸ್ಪೆಕ್ಟ್ ಹುಡ್ಕೊಡ್ದು ಬಿಟ್ಟರೆ ಅದೆಲ್ಲ ದರ್ಶನ ಮುಗಿಸ್ಕೊಂಬಂದಿನಿ ಸೊ ಜರ್ನಿ ನರಸಿಂಹಸ್ವಾಮಿ ಬೀದರ್ ಜಿಲ್ಲಾ ಸೊ ಇಲ್ಲಿಗೆ ಬಂದ್ವಿ ನಾವು ಇಲ್ಲಿದ್ದ ನಾವು ಸೊ ಫಸ್ಟ್ ಸ್ನಾನ ಆದರೂ ಮಾಡ್ಕೊಂಡು ಹೋಗ್ಬೋದು ಬಂದಾದರೂ ಸ್ನಾನ ಮಾಡ್ಬೋದು ಸೊ ಬೈ ಬೈ ಫ್ರಮ್ ಬೀದರ್